ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಬೀನಾ ಅಡುಗೆ ಅರಮನೆ. ಇವತ್ತು ನಾನು ಸಿಂಪಲ್ಲಾಗಿ ಮೂಲಂಗಿ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಮೂಲಂಗಿ ಸೊಪ್ಪು ಮತ್ತು ಗೆಡ್ಡೆಯನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪಲ್ಯವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಮೊದಲಿಗೆ ಮೂಲಂಗಿ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೇನೆ. ಆನಂತರ ಮೂಲಂಗಿ ಗೆಡ್ಡೆಯನ್ನು ಕೂಡ ಈ ಥರ ಸ್ಕ್ರೇಪರಲ್ಲಿ ಸಿಪ್ಪೆಯನ್ನೆಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ನೋಡಿ. ಗೆಡ್ಡೆಯನ್ನು ಕೂಡ ತುಂಬ ತೆಳುವಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಸೊಪ್ಪನ್ನು ಕೂಡ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ತೆಗೆದಿಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿಯನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ 5-6 ಒಣಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಈ ಒಣಮೆಣಸು ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ಕೆಲವು ಸೊಪ್ಪು ಪಲ್ಯಗಳಿಗೆಲ್ಲ ನಾವು ಈ ಥರ ಒಣ ಮೆಣಸು ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆನಂತರ ತಿನ್ನುವಾಗಲೂ ಕೂಡ ಮೆಣಸು ನಮಗೆ ಸೈಡಿಗೆ ಎತ್ತಿಟ್ಕೋಬೋದು. ಆನಂತರ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಹಸಿ ಸ್ಮೆಲ್ ಹೋಗೋವರೆಗೆ ಒಂದು 2 ಸೆಕೆಂಡ್ಗಳಷ್ಟು ಕಾಲ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮೂಲಂಗಿ ಅಂದ ತಕ್ಷಣ ಕೆಲವರು ತುಂಬ ಜನರಿಗೆ ಇಷ್ಟ ಆಗೋದಿಲ್ಲ, ಆದರೆ ಈ ಥರ ಗೆಡ್ಡೆ ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಅದರ ಸ್ಮೆಲ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ. ಈ ಥರ ಸಾಂಬಾರನ್ನು ಕೆಲವರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಮೂಲಂಗಿ. ಈ ಥರ ಎಲ್ಲವನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮುಚ್ಚುವಾಗಿಲ್ಲ, ಹಾಗೇ ಮುಚ್ಚದೇ ಇದನ್ನು ಬೇಯಿಸ್ಕೋಬೇಕು. ಬೇಗನೆ ಬೆಂದೋಗುತ್ತೆ. ಗೆಡ್ಡೆಯನ್ನು ನೋಡಿ ಈ ಥರ ತೆಳುವಾಗಿ ಕತ್ತರಿಸಿ ಇಟ್ಕೊಳ್ಳೋದ್ರಿಂದ ಪಲ್ಯ ಬೇಗನೆ ಆಗೋಯಿತು. ಓಕೆ, ಇವಾಗ ಪಲ್ಯ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.